स्वागत है आप सभी का एसएस न्यूज में। मैं आपके साथ मुस्कान। आने वाले अगले चुनाव के चलते मंत्री हलप्पा आचार्य को हराने के प्रयास में जादू टोने की कोशिश। जी हां, दरअसल गांव के रास्ते पर जादू टोने कर कुछ चीजें रखी गई थी। माला समुद्र गंगू राशवेरा मंदिर के पास वमचार निलोगल गांव में जादू टोना भी किया गया है। दरअसल तेलबुर्गा तालुका के गांव में यह घटना घटी है, जहां कोप्पाल के ग्रामीण इलाके में सड़क पर जादू टोना करने की कोशिश की गई। मंत्री हलप्पा आचार्य के खिलाफ यह जादू टोना किया गया है, ऐसा कहना है ग्रामीण निवासियों का। और साथ ही ग्रामीणों ने कांग्रेस पार्टी पर यह करने का आरोप भी लगाया है। ग्रामीणों वह छात्राएं अन्य लोग भी इस जादू टोना को देखकर सहमे हुए रह गए। बदमाशों की इस करतूत से लोगों में आक्रोश का माहौल फैल गया है। आखिर ताज्जुब होता है इस तरह की घटनाओं को देखते हुए। तो देखिए इस पर एक कि क्या कहना है ग्राम निवासियों का। ಸರ ಇದ್ರಾಗೀಗ ಅಲ್ಲಿ ಹೇಳ್ರಿ, ಅಲ್ಲಿ ಒಳಗಿನ ಉಲ್ಟಾದೊಳಗೆ ಏನೈತ್ರಿ? ಇಲ್ಲೇ ನಾ ಉಲ್ಟಾ ನೋಡಿದೆ ಒಳಗೆ ಇಲ್ಲ ಅಲ್ರಿ, ಇಲ್ಲೇ ನಮ್ಮ ಹೆಸರು ಬಸವರಾಜ್ ಬಿಸರುಟೆ ಅಂತೇಳಿ. ಯಾವ್ರು ಸರ್? ನಮ್ಮೂರು ಮಲಕ್ ಸಮುದ್ರ ಸರ್. ಈಗ ಮಲಕ್ ಸಮುದ್ರದಲ್ಲಿ ವಾಮಾಚಾರ ಮಾಡಿದ್ದಾರೆ ಅಂತೇಳಿ ವದಂತಿ ಇದೆ, ಹಾಗೂ ಇಲ್ಲಿ ನಾವು ಕಣ್ಣಾರೆಯನ್ನು ನೋಡ್ತಾ ಇದ್ದೀವಿ. ಇದನ್ನ ಯಾರು ಮಾಡಿರ್ಬೋದು ಅಂತ ನಿಮ್ಗೇನು ಅನುಮಾನ ಇದೆಯಾ ಸರ್? ನಮ್ಗೆ ಅನುಮಾನ ಇದೆ ಸರ್, ಯಾಕಂದರೆ ಈ ಮಕ್ಕಳಲ್ಲಿ ಇಲ್ಲೇ ದೇವಸ್ಥಾನಕ್ಕೆ ಬರ್ತಕ್ಕಂಥ ನಾನು ಸಣ್ಣ ಪುಟ್ಟ ಮಕ್ಕಳು ಬರ್ತವೆ, ಹಿರಿಯರು ಬರ್ತಾರೆ, ಭಯ ಆಗಿತ್ತು. ಇದು ಹೆಸರು ನನಗೆ ಖಚಿತ ಇಲ್ಲಿ ಕಾಣ್ತೈತಿದ್ದ ಮಂತ್ರ ಹಲಪ್ಪ ಆಚಾರ್ಯ ಅಂತ ಐತ್ರಿ, ಆಮೇಲೆ ಬಸವರಾಜ್ ಗೌರವ್ ಅಂತ ಐತಿ. ಇದ್ರಿಗೆ ಇವ್ರಿಗೆ ಅಪೋಸಿಟ್ ಆದಂಥ ಅವರೇ ಮಾಡಬೇಕು ಅಪೋಸಿಟ್, ಯಾಕಂದರೆ ವಿರೋಧ ಪಕ್ಷದ ನಾಯಕರೇ ಮಾಡಿರಬೇಕು. ಆದರೆ ನಮ್ಮ ಮಕ್ಕಳಿಗೆ ನಮ್ಮ ಜನರಿಗೆ ಭಯ ಆಗೈತೆ. ನಮಗೆ ಒಳ್ಳೇದು ಮಾಡೋದು ಕೆಟ್ಟದ್ದು ಮಾಡೋದು ಅವ್ರಿಗೆ ನಮಗೆ ಅದು ಸಂಬಂಧಿಸೋ ವಿಷಯ ಅಲ್ಲ. ಯಾವ ಕೆಟ್ಟ ಉದ್ದೇಶಕ್ಕೆ ಮಾಡ್ಯಾರ ಅಂತ ವಿಚಾರ, ಯಾವ ಕಾರಣಕ್ಕೆ ಮಾಡಿರ್ಬೋದು, ಯಾವ್ದು ಕಾರಣಕ್ಕೆ ಮುಂದಿನ ಚುನಾವಣೆಗೋಸ್ಕರ ಅವರು ಸೋಲ್ಬೇಕನ್ನೋ ಉದ್ದೇಶಕ್ಕೆ ಮಾಡ್ಯಾರ. ಆದ್ರೆ ಸೋಲಲ್ಲ ಅವರು. 2023 ಇವ್ರೇನು ಆಲಪಾಚಾರಿ ಅಂತೇಳಿ ಹೆಸರು ಬರ್ತಾರಲ್ಲ, ಅವರೇ ಗೆಲುವು ಖಚಿತ ನಮಗೆ ಇದು. ಯಾಕಂದ್ರೆ ಪ್ರಪ್ರಥಮವಾಗಿ ನಮ್ಮ ಆಲಪಾಚಾರಿ ಸಾಹೇಬರು ನಮ್ಮ ಉಂಗುರೇಶ್ವರ ದೇವಸ್ಥಾನಕ್ಕೆ ಬಂದು ಪೂಜಾ ಪುನಸ್ಕಾರ ಮಾಡಿ ಹೋಮ ಯಜ್ಞಗಳನ್ನು ಮಾಡಿ ಅವರೇ ಆ ಸರ ಏನ್ರಿ ವಿನ್ ಆಗಿದ್ದು ಸತ್ಯ. ಮತ್ತು ಇಲ್ಲಿಂದ ಪ್ರಾರಂಭ ಮಾಡಿದ್ರು ಅವರು, ಈ ಸಲ ನಾವು ಪ್ರಾರಂಭ ಮಾಡಕ್ಕಂತ ಅವ್ರ ಉದ್ದೇಶ ಇಟ್ಕೊಂಡಿದ್ರು. ಮತ್ತೆ ಇದು ಈ ಪೂರ್ವದಿಂದ ಇವತ್ತು ದಾವಣಗೆರೆ ಮೋದಿ ಅವ್ರ ಕಾರ್ಯಕ್ರಮ ಇದ್ದ ಕಾರಣಕ್ಕೆ ಬೆಳಿಗ್ಗೆ ಇದು ಆ ಥರ ಆಯ್ತು ಅಂದ್ರೆ ಅದು ವಿರೋಧ ಪಕ್ಷರು ಮಾಡಿದಂತ ಅದು ಖಚಿತ ಕಂಡು ಬರ್ತದೆ ನಮಗೆ. ಯಾವ ಪಕ್ಷದವರು ಮಾಡಿದಾರೆ ಅಂತ ಏನಾದರೂ ನಿಮ್ಗೆ ಇದೆ ಅನುಮಾನ ಇದೆ? ಈ ಪಕ್ಷ ಅನ್ನೋದಂತ ಗೊತ್ತಾಯ್ತು, ಮೇಲೆ ಮೇಲೆ ಹೋಟ್ರೆ ಕಾಂಗ್ರೆಸ್ ಪಕ್ಷದಾರ ಮಾಡಿರ್ಬೇಕು. ಅಡ್ಡಾರ್ ಅಂತಂದರೆ ಮಲ್ಕ್ ಸಮುದ್ರ ನಮ್ಮೂರು, ಇದು ನಮ್ಮ ಗಂಗುರೇಶ್ವರ ದೇವಸ್ಥಾನ ಹತ್ರ ರೋಡಿನಲ್ಲಿ ಮಠ ವಾಮಾಚಾರ ಮಾಡಿದ್ದು. ಈ ವಾಮಾಚಾರನಲ್ಲಿ ಸಚಿವ ಹಲಪ್ಪ ಆಚಾರ್ ಮತ್ತು ಗೌರಾಳ ಬಸವರಾಜ್ ಅಂತ ಹೆಸರಿದೆ. ಈ 2023 ಚುನಾವಣೆಗೆ ಹಲಪ್ಪ ಆಚಾರ್ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಅವರಿಗೆ ಸಹಿಸಲಾರದೆ 2023 ಚುನಾವಣೆಯಲ್ಲಿ ಹಲಪ್ಪ ಆಚಾರ್ಯ ಗೆಲ್ಲುವುದಂತೂ ತಮಗೆ ಅನಿಸಿರುವುದರಿಂದ ಇದು ಗೆಲುವನ್ನು ಸಹಿಸಲಾರದೆ ಅವರು ಈ ವಾಮಾಚಾರದ ಮೂಲಕ ಸೋಲಿಸ್ಬೇಕಂತ. ಯಾರು ಸೋಲಿಸ್ಬೇಕಂತೇಳಿ? ಈ ಕಾಂಗ್ರೆಸ್ ಪಾರ್ಟಿಯವರು, ಕಾಂಗ್ರೆಸ್ ಪಾರ್ಟಿಯ ಅಭಿಮಾನಿಗಳು ಕಾರ್ಯಕರ್ತರು ಈ ವಾಮಾಚಾರ ರೀತಿಯಿಂದ ನಮ್ಮ ಆಲಪಾಚಾರ್ಯ ಅವರನ್ನು ಸೋಲಿಸ್ಬೇಕಂತ ಈ ವಾಮಾಚಾರ ಮಾಡಿರೋದ್ರಿಂದ ಇದು ಭಾಳ ರಾಜಕೀಯ ಕುತಂತ್ರ ಇದೆ. ಇದು ವಾಮಾಚಾರ ಮಾಡೋದ್ರಿಂದ ಮತ ಕೇಳೋದಲ್ಲದೆ ಇವಾಗ ಏನರ ತಾವು ಮತ ಕೇಳ್ಬೇಕಂದ್ರೆ ಅಭಿವೃದ್ಧಿ ಕೆಲಸಗಳಿಂದ ತಾವು ಮಾಡಿರೋದಂಥ ಕೆಲಸಗಳಿಂದ ಮತ ಕೇಳಿ ತಾವು ರಾಜಕೀಯ ಮಾಡಬೇಕು. ಈ ವಾಮಾಚಾರದಿಂದ ರಾಜಕೀಯ ಮಾಡೋದು ಸರಿಯಲ್ಲ ಅಂತೇಳಿ ನಾನು. ಬಸವರಾಜ್ ಬಿಸರುಟ್ ಅಂತೇಳಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ನಮ್ಮೂರು ಮಲ್ಕ ಸಮುದ್ರ. ಇಲ್ಲೇ ಇದನ್ನು ನಾವು
ಸಣ್ಣ ಪುಟ್ಟ ಮಗಳು ಇವತ್ತು ದೇವಸ್ಥಾನಕ್ಕೆ ಬರ್ತಿದ್ರಲ್ಲ, ನಾವು ಹೇಳಿದ್ರು ಪೂಜಾರಿ ಅವರು ಹಿಂಗಾಗೈತೆ ನೋಡಿದ್ರೆ ಫೋನ್ ಹೇಳಿದ್ರು, ನಾವೆಲ್ಲರೂ ಹಿರಿಯರನ್ನ ಕರ್ಕೊಂಡು ಬಂದು ಇದೇನು ಎಂತ ನೋಡಿದ್ವಿ. ಆದರೆ ಸುಮ್ಮನೆ ಮುಂಚೆಕ್ಕ ತಗಡಿಲಿಂದ ಇದನ್ನು ಎತ್ತಿ ನೋಡಿದ್ವಿ. ಅದು ನೋಡಿದಾಗ ಏನಂತಂತಂದ್ರೆ ಹಾಲಪ್ಪ ಆಚಾರ್ಯ ಅಂತ ಇತ್ತು ರೀ, ಮತ್ತು ಒಳಗೆ ಇದನ್ನೆಲ್ಲ ಓಪನ್ ಮಾಡಿ ನೋಡಿದ್ವಿ, ಹೊಸರಾಜ್ ಗೌರವ ಅಂತ ಇತ್ತು. ಇದನ್ನು ಈ ಥರ ಇವತ್ತು ಬೆಳಗ್ಗೆ ನಾವೆಲ್ಲರೂ ದಾವಣಗೆರೆಗೆ ಹೋಗ್ಬೇಕಂತ ಕಾರ್ಯಕ್ರಮ ಹಿಂದೆ ಮೋದಿಯವರು ಬರ್ತಾರೆ ಉದ್ದೇಶಕ್ಕೆ ಗಾಡಿ ಕಳಿಸಿದ್ರಿ, ಅದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗೋಕ್ಕಾಗಲಾರ್ದಕ್ಕೆ ಇದನ್ನೇ ಮಾಡೋಕ್ಕೆ ನಾವತ್ತು ಮತ್ತು ಯಾಕಂದ್ರೆ ಜನರಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಬಂದ್ವಿ. ಆದರೆ ಇಡೀ ನಮ್ಮ ಅಲಪಚೇರಿ ಬರ್ದಾರಂತಂತಂದ್ರೆ ಇದು ಈ ಥರ ಮಾಡಬಾರ್ದು. ಅವ್ರು ಏನು ಮಾಡಿದ್ರು ಜನಸಾಮಾನ್ಯರಿಗೆ ಮತ ಕೇಳುವುದು ಯಾವ ರೀತಿ ಕೇಳಿ ಆ ಥರ ಕೇಳಿ ತಮ್ಮ ಮತವನ್ನು ಕೇಳಿ ತಮ್ಮ ಗೆಲುವನ್ನು ಸಾಧಿಸಿಕೊಂಡು ಬಿಡೋದು ಅವ್ರ ಕಡೆ ಬಿಟ್ಕೊಟ್ಟಿದ್ರು. ಇದು ಮಾಟ ಮಂತ್ರ ವಿರೋಧ ಪಕ್ಷದವರು ಮಾಡಿಸಿ ಹಾಲಪ್ಪಚಾರ ಬರಬಾರ ಅನ್ನೋ ಉದ್ದೇಶಕ್ಕೆ ಮಾಡಿರ್ತಾರೆ ಅದು ಖಚಿತ ಅಂತೇಳಿ. ಯಾಕಂದರೆ ಅವರು ಭಯ ಭೀತಿ ಹುಟ್ಟುಬಿಟ್ಟೈತೆ ಅವ್ರಿಗೆ, ಯಾರಿಗೆ ಕಾಂಗ್ರೆಸ್ನವ್ರಿಗೆ ನಾವು ಬಯಸ ಏನೈತೆ ಕಾಂಗ್ರೆಸ್ಗೆ ಅವ್ರಿಗೆ ಸೋಲ್ಬೇಕನ್ನೋ ಭೀತಿ ಎಲ್ಲ ಇಡೀ ರಾಜ್ಯದೊಳಗೆ ಹಮ್ಮೈತಿ ದೇಶದೊಳಗೆ ಹಮ್ಮಿಬಿಟ್ಟೈತೆ ರೀ. ಯಾಕಂದರೆ ಮೋದಿ ಪದೇ ಪದೇ ಬಂದು ನಮ್ಮ ಜನರಿಗೆ ರೈತರಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡೋದು ಉದ್ದೇಶ ನೋಡಿ ಅವರಿಗೆ ಸಹಿಸಲಾರಂತಾಗೈತೆ ಅದು. ಯಾಕಂದರೆ ಹಾಲಪ್ಪಚಾರವರು ಇವರು ಹಾಲಪ್ಪಚಾರವರು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದನ್ನು ಸಹಿಸಲಾರ್ದಕ್ಕೆ ಸಹಿಸಲಾರದ ಉದ್ದೇಶಕ್ಕೆ ಉದ್ದೇಶಪೂರ್ವಕವಾಗಿ ಇದನ್ನು ಅವರು ಅವ್ರ ಹೆಸರು ಬರೆದಿಟ್ಟು ಅವರು ಸೋಲ್ಬೇಕನ್ನೋ ಉದ್ದೇಶಕ್ಕೆ ಅವರು ಇದನ್ನು ಹಮ್ಮಿಕೊಂಡ್ರೆ ಆ ಹೋಮಾಚಾರ ಮಾಡಿದ ಥರ ಮಾಡ್ಯಾರಪ್ಪ ಅಂದರು. ಯಾವುದೇ ಕಾರಣಕ್ಕೂ ಹಾಲಪ್ಪಚಾರ ಸಾವಿರ 2023 ಅವರೇ ಎಮ್ ಎಲ್ ಎಗಳು ಮತ್ತು ಸಚಿವರು ಏನು ಯಾವ ಉದ್ದೇಶ ಯಾರಿಂದು ತಪ್ಪಿಸೋಕ್ಕಾಗಲ್ಲ. ಮಂತ್ರ ಯಾವುದೇ ಮಾಡಿದ್ರು ಹಳ್ಳಿ ಏನೋ ತಿಮ್ಸ ಮಣಿ ತಮಸಂತ ಹಳ್ಳಿ ಅವ್ರಿಗೆ ಆಗುತ್ತೆ ಹೊರತಾಗಿ ನಮ್ಮ ಹಾಲಪ್ಪಚಾರ ಸಾಹಿಗೆ ಯಾವುದೇ ಖಂಡಿತ ಅವರಿಗೆ ಸೋಲು ಆಗಲ್ಲ. ಗೆಲುವು ಕಟ್ಟಿಟ್ಟ ಬುತ್ತಿ ಹಾಲಪ್ಪಚಾರ ಸಾಹಿ ಮಾರುತೇಶ ದೇವಸ್ಥಾನ ಹೇಳ್ತೀನಿ ನಾನು. ಯಾಕಂದರೆ ಅವರು ಪೂಜೆ ಪುರಸ್ಕಾರ ಇಲ್ಲೇ ಮಾಡಿ ಹೋಮಾಚಾರ ಯಾಕೆ ಮಾಡ್ರೆ ಅನ್ನೋ ಉದ್ದೇಶ ಕೇಳ್ತೀನಿ ನೋಡ್ರಿ. ಅವ್ರು ಆ ಸಲ ಪ್ರಪ್ರಥಮವಾಗಿ ಎಮ್ ಎಲ್ ಎ ಆಗ್ಬೇಕಾದ್ರೆ ಅವ್ರು ಇಲ್ಲೇ ಪೂಜೆ ಪುರಸ್ಕಾರ ಮಾಡಿ ಇಲ್ಲಿಂದ ಪಾದಯಾತ್ರೆ ಮಾಡಿ ಮತಯಾಚನೆ ಕೇಳಿದ್ದಂತು ಸತ್ಯ ಮಾಡ್ತಾ ಅವ್ರು ಗೊತ್ತಿದ್ದ ವಿಷಯಕ್ಕೆ ಉದ್ದೇಶಪೂರ್ವಕವಾಗಿ ಇಲ್ಲೇ ಬಂದು ಇವತ್ತು ಮೋದಿಯವರ ಕಾರ್ಯಕ್ರಮವನ್ನು ಮತ್ತು ಹಾಲಪ್ಪಚಾರ ಸಂಸ್ಕೃತಿ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಅವರು ಮಾಡಿದ್ರೆ. ನಿಮ್ಮ ಹೆಸರು ಅಣ್ಣ? ನಮ್ಮ ಹೆಸರು ಬಸವರಾಜ್ ಬಿಸರೊಟ್ಟಿ, ನಮ್ಮೂರು ಮಲ್ಕ ಸಮುದ್ರ. ಈಗ ಉದ್ದೇಶಪೂರ್ವಕವಾಗಿ ಮಾಡಿರ ಸರ್ ಅದನ್ನು, ಯಾಕಂದರೆ ಹಾಲಪ್ಪಚಾರ ಸಾಹೇಬರು ಆ ಸಲ ನಮ್ಮ ನಿರಂತರವಾಗಿ ಬಂದು ಹೋಮ ಇದ್ದಾರೆ ಸರ್. ಆ ಪ್ರಾರಂಭ ಮಾಡಿದಕ್ಕೋಸ್ಕರ ಸಾಹೇಬರು ನಮಗೆ ಮನದಟ್ಟಾಗಿ ಕಡಿಮೆ ಅಂದರೆ ನಮ್ಮ ಮಲ್ಕ ಸಮುದ್ರ ಗ್ರಾಮಕ್ಕೆ 10 ಕೋಟಿ ಚಿಲ್ಲರೆ ವರ್ಕ್ ಮಾಡಿಸ್ಯಾರ ನಮ್ಮಲ್ಲಿ ಖಂಡಿತ ನೋಡಿದರೆ. ಉಳುವತ್ತು ಕೆರೆ ಅಭಿವೃದ್ಧಿ, ಡಾಂಬರೀಕರಣ, ಊರ ಶಿಶಿ ರೋಡು ಮತ್ತು ಸ್ಕೂಲ್ ಅಭಿವೃದ್ಧಿ, ಮಕ್ಕಳಿಗೆ ವಿದ್ಯಾದಾನ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಇದು ವಿರೋಧ ಪಕ್ಷ ನಾಯಕರು ಮಾಡ್ಯಾರ ಇದನ್ನು ಖಚಿತ ಖಂಡಿತ. ಆದರೆ ಅವರು ಯಾರು ಏನು ಮಾಡಿದ್ರು ಅವ್ರನ್ನ ಸೋಲ್ಸೋಕ್ಕೆ ಯಾರಿಂದ ಆಗಲ್ಲ. ಅವರು ದೈವ ಬಲ ಮತ್ತು ಶಕ್ತಿ ಬಲ ಮತ್ತು ಜನಬಲ ಇದೆ ಅವ್ರ ಹತ್ರ. ಆದರೆ ಇನ್ನೂ ಏನು ಮಾಡಿದ್ರು ಪ್ರತಿಫಲ ಅವರಿಗೆ ಸಿಗಲ್ಲ. ರಾತ್ರಿ 10 ಗಂಟೆಗೆ ಬಂದೆ ನಾನು. ಬುಲೆಟ್ ಮಾಡ್ರ SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें। सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें। अगर इस चैनल से जुड़े हर नए मुद्दे आपको पसंद आए हमारे वीडियोस को लाइक और शेयर जरूर करें और लगातार अपडेट के लिए देखते रहिए SS News।